ಅಭಿವೃದ್ಧಿಯ ಕೆಲಸದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೇಶ ಪೇಶ್ಪುರದ್ದು ಕೊಡುಗೆ ಏನೂ ಇಲ್ಲ. ಏನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅವರು? ಎಷ್ಟೋ ಜನ ಎಂಎಲ್ಎ ಗಳಾಗಿದ್ದಾರೆ, ಮಿನಿಸ್ಟರ್ ಗಳಾಗಿದ್ದಾರೆ, ಯಾರು ಒಂದು ನೀರಾವರಿ ಯೋಜನೆ ತರಲಿಲ್ಲ, ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಆಗ ನಮ್ಮ ಸಾಹೇಬ್ರು ಇದ್ರು, ಆದ್ರೆ ಯೋಜನೆ ಕೊರೋನಾ ಇಂಜೆಕ್ಷನ್ ಗೆ ಬೆಂಗಳೂರಿಂದ ಇಲ್ಲಿ ಬರ್ತಾ ಇದ್ರು. ಆ ಭವಿಷ್ಯವನ್ನೇ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರು ಅದಕ್ಕೆ ಒತ್ತನ್ನು ಇಟ್ಟರು. ಇದನ್ನೆಲ್ಲ 50,000 ಆದ್ರೂ ಲೀಡ್ ಇರುತ್ತಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮಾತಾಡ್ತಿದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಡಾಕ್ಟರ್ ಕೆ ಸುಧಾಕರ್ ಅವರೀಗ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅವರ ಗೆಲುವು ಅಷ್ಟು ಸುಲಭನ? ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ತಂತ್ರಗಾರಿಕೆ ಏನು? ಬಿಜೆಪಿಯ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಏನು ಹೇಳ್ತಾರೆ? ಹೇಗಿದೆ ಸುಧಾಕರ್ ಅವರ ಹಾವ ಮತ್ತೆ ಬಿಜೆಪಿ ಹಾವ ಚಿಕ್ಕಬಳ್ಳಾಪುರದಲ್ಲಿ ಅನ್ನೋದನ್ನ ಮಾತನಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರು ಕೂಡ ಅಧ್ಯಕ್ಷರು, ನಗರ ಪ್ರಾಧಿಕಾರ ಅಧ್ಯಕ್ಷರು. ಹೇಳಿ ಸರ್, ಹೆಂಗಿದೆ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಕಣ? ಜೋರಾಗ್ತಿದೆ ಸಿಕ್ಕಾಪಟ್ಟೆ. ಈ ಸಲ ಎಲ್ಲ ಎಲೆಕ್ಷನ್ಗಿನ್ನ ಈ ಸಲ ತುಂಬಾ ಸಾಹೇಬರು ಗೆಲ್ಲೋದಕ್ಕೆ ತುಂಬಾ ಅವಕಾಶ ಇದೆ ಸರ್. ಹೇಗೆ ಹೇಗೆ ಅಂದರೆ, ನಮ್ಮ ಮಾಡಿರ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅಭಿವೃದ್ಧಿಯ ಕೆಲಸದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದ್ದರಿಂದ ಈ ಸಲ ಎಲ್ಲ ಮೂರು ಎಲೆಕ್ಷನ್ಗಿಂತ ಇದು ನಾಲ್ಕನೇ ಸಲ ತುಂಬ ಈಸಿಯಾಗಿ ಗೆಲ್ತಾರೆ ಅಂತ ಒಂದು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಸುಧಾಕರ್ನ ಸೋಸಲೇಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಮತ್ತು ಸುಧಾಕರ್ ಅವ್ರ ಟೀಮು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಒಂದು ಕಡೆ ಚಿಂತಾಮಣಿ ಎಂ ಸಿ ಸುಧಾಕರ್, ಒಂದು ಕಡೆ ಶಿವಶಂಕರ್ ರೆಡ್ಡಿ ಗೌರಿಬಿದ್ನೂರ್ ಅವರು ಎಲ್ಲರೂ ಒಟ್ಟಾಗಿ ಸುಧಾಕರ್ ಈ ಸಲ ಮನೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿನೇ ಪ್ರದೀಪ್ ಈಶ್ವರನ್ ಕರ್ಕೊಂಬಂದ್ರು ಅಂತ ಅವ್ರವ್ರೆ. ಸರ್, ಈಗ ಪ್ರದೀಪ್ ಈಶ್ವರ ಅಲ್ಲ, ಕೊತ್ತೂರು ಮಂಜು ಅಂತೆ ಯಾರ್ಯಾರೋ ಬರ್ತಾರೆ ಅಂತ ಹೇಳಿದ್ರು. ಈ ಪ್ರದೀಪ್ ಈಶ್ವರ ಇಲ್ಲಿ ಕೊಡುಗೆ ಏನಿದೆಯಾ ಸರ್? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಶ್ ಪೇಶ್ಪುರದ್ದು ಕೊಡುಗೆ ಏನೂ ಇಲ್ಲ. ನಮ್ಮ ಸಾಹೇಬ್ರು ಹಲವಾರು ಯೋಜನೆಗಳು ತಂದಿದ್ದಾರೆ, ಕೆಲಸ ಮಾಡಿದ್ದಾರೆ, ಹಲವಾರು ರೀತಿಯ ಒಂದು ಜನಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯನ್ನು ನಮ್ಮ ಜನಕ್ಕೆ ಹೊಂದಿದ್ದಾರೆ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರು. ಆದ್ದರಿಂದ ಅವ್ರು ಗೆಲ್ಲೋ ಇದು ಇನ್ನು ಅತಿ ಹೆಚ್ಚಾಗಿ, ಮೊನ್ನೆ ಏನು 34,000 ಚಿಲ್ಲರೆ ಇತ್ತು, ಅದಕ್ಕಿಂತ ಜಾಸ್ತಿ ಕನಿಷ್ಠ 50,000 ಮತಗಳಿಂದ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರು ಗೆಲ್ಲೋದಕ್ಕೆ ಒಂದು ಅವಕಾಶ ಇದೆ ಸರ್. ಏನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅವರು? ಸರ್, ಈಗ ನೀರಾವರಿ ಯೋಜನೆ ಇಷ್ಟು ಸ್ವತಂತ್ರ ಬಂದಾಗಿನಿಂದ ಯಾರು ಎಷ್ಟೋ ಜನ ಎಮ್ ಎಲ್ ಎಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಯಾರು ಒಂದು ನೀರಾವರಿ ಯೋಜನೆ ತರಲಿಲ್ಲ. ಒಂದು ಬೋರ್ವೆಲ್ ಹಾಕ್ಸ್ಬೇಕಂದ್ರೆ ಕನಿಷ್ಠ 1,500 ಅಡಿ ಇಳಿಸ್ತಾ ಇದ್ದಾರೆ ರೈತರು. ಆಗ ಅವರು ಎಷ್ಟೋ ಬಾಧೆಗಳು ಬಿದ್ದು ಹಲವಾರು ರೈತರು ಒಂದು ಇದನ್ನು ಮಾಡ್ಕೊತ ಇದ್ರು, ಸಾಲ ಸಾಲ ಮಾಡಿ. ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ. ಎಲ್ಲಿ ಮಲೆನಾಡು ಸೇಮ್ ಮಲೆನಾಡು ಇದ್ದಂಗೆ ಚಿಕ್ಕಬಳ್ಳಾಪುರ ಈ ದಿನ ನೀರಾವರಿ ಎಲ್ಲ ಕೆರೆಗಳು ತುಂಬಿದೆ. ನೀರಾವರಿ ರೈತರಿಗೆ ಒಳ್ಳೆ ಇದನ್ನು ಇದೆ, ಹೂವ ಬೆಳೆತಕ್ಕಂಥ ಒಂದು ಇದನ್ನು ರೈತರು ಇಲ್ಲಿ ಮೈಗೂಡಿಸ್ಕೊಂಡು ಎಲ್ಲ ರೈತರು ಡಾಕ್ಟರ್ ಸುಧಾಕರ್ಗೆ ಒಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ನೀರಾವರಿ ಯೋಜನೆ ಮಾಡಿದ್ದು ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ದು ಕೊಡುಗೆ ನಾಡು ಬಿ ಜೆ ಪಿದಲ್ಲ ಅಂತಾರೆ. ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಆಗ ನಮ್ಮ ಸಾಹೇಬ್ರು ಇದ್ದರು, ಆದರೆ ಯೋಜನೆ ಮಾಡಿಸ್ತಕ್ಕಂಥ ಒಂದು ಯೋಚನೆ ಇತ್ತಲ್ಲ ನಮ್ಮ ಡಾಕ್ಟರ್ಗೆ, ಆ ಯೋಚನೆ ಮುಖ್ಯ. ಅವರ ಯೋಜನೆ ತರಕ್ ಎಲ್ಲೇ ಇರಲಿ ಆ ಪಕ್ಷದಲ್ಲಿ ಇದ್ರಲ್ಲ, ಆ ಯೋಜನೆ ತರತಕ್ಕಂಥ ಒಂದು ಅವ್ರಿಗೆ ಒಂದು ಇದು ಛಲ ಇತ್ತಲ್ಲ, ಆದ್ದರಿಂದ ಅಲ್ಲಿ ಮಾಡಿದ್ದಾರೆ. ಆ ಯೋಜನೆ ಕಂಪ್ಲೀಟ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಅನುಕೂಲ ಮಾಡಿದ್ರೆ ಅಂತ ಹೇಳ್ತಿದ್ದೀರಾ, ಬಟ್ ಅದೇ ರೈತರು ಮಾತಾಡ್ತಾರೆ, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಗೊಬ್ಬರ ರೇಟ್ ಜಾಸ್ತಿ ಆಯಿತು, 600 ರೂಪಾಯಿ 700 ರೂಪಾಯಿ ಇತ್ತು, ಈಗ 1,000 ರೂಪಾಯಿ 1,700 ರೂಪಾಯಿ ಕೊಡಬೇಕು. ಸೊ ಕೀಟನಾಶಕ ಔಷಧಿ ಬೆಲೆ ಎಲ್ಲ ಜಾಸ್ತಿ ಆಯಿತು, ಇವಾಗ ಅಂದ್ಬಿಟ್ಟು ರೈತರು ಬಿ ಜೆ ಪಿ ವಿರುದ್ಧ ಮಾತಾಡ್ತಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸರ್, ಈಗ ರೈತರು ಮಾತಾಡೋದಕ್ಕೂ ಒಂದಿದೆ, ಕೊರೋನಾ 3 ಸಲ ಕೊರೋನಾ ಬಂತು, ಆದ್ದರಿಂದ ಇಡೀ ಒಂದು ಇದನ್ನು ತಿಳ್ಕೊಂಡಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಆದರೆ ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗೋಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಅತಿ ಹೆಚ್ಚಾಗಿ, ಯಾಕಂದರೆ ಅವ್ರಿಗೂ ಸಹ ಕೊರೋನಾ ಬಂದು ಅವ್ರ ಮನೆಯ ಎಲ್ರಿಗೂ ಕೊರೋನಾ ಬಂದಾಗೂ ಸಹ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಆ ಕೊರೋನಾ ಟೈಮಲ್ಲಿ ಒಳ್ಳೆ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ಒಂದು ಕೊರೋನಾ ಇವರಿರ್ತಾರಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಏನು ಕೊರೋನಾ ಇಂಜೆಕ್ಷನ್ಗೆ ಬೆಂಗಳೂರಿಂದ ಇಲ್ಲಿ ಬರ್ತಾಯಿದ್ರು,
ಯಾರು ಇಲ್ಲಿ ಕೊರೋನಾ ಇಂಜೆಕ್ಷನ್ ಗೆ ಕ್ಯೂ ನಿಂತ್ಕೊಂಡು ಇದು ಮಾಡಬೇಕಂತ ಇರಲಿಲ್ಲ ಅವರು ಒಂದು ಟ್ರಸ್ಟ್ ಇಂದ ಇದು ಮಾಡ್ಕೊಂಡು ಪ್ರತಿಯೊಂದು ಮನೆಗೂ ಅವರು ಕೊರೋನಾ ಇಂಜೆಕ್ಷನ್ ಹಾಕಿಸ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದರು ಕೊರೋನಾ ಟೈಮ್ ಅಲ್ಲಿ ಔಷಧಿ ಎಲ್ಲ ಕೊಟ್ಟಿದ್ದಾರೆ ಪೀಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆಗ್ಲೇನೆ ಇನ್ನೊಬ್ರು ಕೂಡ ಸೋ ಕೊರೋನಾ ಟೈಮ್ ಹೆಲ್ಪ್ ಮಾಡಿ ಅಂದ್ರೆ ನೀರಾವರಿಗೆಲ್ಲ ಹೆಲ್ಪ್ ಮಾಡಿದ್ರು ರೈತರಿಗೆಲ್ಲ ಹೆಲ್ಪ್ ಮಾಡಿದ್ರು ಅಂತೀರಾ ಸೋ ಇನ್ನೇನು ಮಾಡಿದ್ರೆ ಈ ಸಿಟಿಗೆ ಚಿಕ್ಕಬಳ್ಳಾಪುರ ಸಿಟಿಯಲ್ಲಿ ಸರ್ ಈಗ ಮೆಡಿಕಲ್ ಕಾಲೇಜು ಅವರ ಒಂದು ಕನಸು ಇಡೀ ಒಂದು ಅವರ ಒಂದು ಭವಿಷ್ಯವನ್ನೇ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಅದಕ್ಕೆ ಒತ್ತನ್ನು ಇಟ್ಟರು ಆಗಿನ ಒಂದು ಸರ್ಕಾರ ಕನಕಪುರಕ್ಕೆ ಈ ಒಂದು ಮೆಡಿಕಲ್ ಕಾಲೇಜು ಹೋಯ್ತಲ್ಲ ಆಗ ನಮ್ಮ ಮೆಡಿಕಲ್ ಕಾಲೇಜು ಅವರು ಎತ್ಕೊಂಡು ಹೋಗಿದ್ದಕ್ಕೆ ಇಡೀ ಅವರ ಒಂದು ಕಾಂಗ್ರೆಸ್ ಅಲ್ಲಿ ಇರತಕ್ಕಂತ ಒಂದು ಇದನ್ನ ರಾಜೀನಾಮೆ ಕೊಟ್ಟು ಆ ಮೆಡಿಕಲ್ ಕಾಲೇಜು ಬೇಕಂತ ರಾಜೀನಾಮೆ ಕೊಟ್ಟು ಈಗ ಕೇವಲ 3 ವರ್ಷದಲ್ಲಿ ಆ ಮೆಡಿಕಲ್ ಕಾಲೇಜನ್ನ ಉದ್ಘಾಟನೆ ಮಾಡಿದ್ದಾರೆ ಅವರ ಏನು ದೂರ ಆಲೋಚನೆ ಇತ್ತು ಅದನ್ನ ಈಗ ನೆರವೇರಿಸಿದ್ದಾರೆ ಇಡೀ ನಮ್ಮ ಕ್ಷೇತ್ರದ ಜನತೆಗೆ ಜಿಲ್ಲೆ ಜನತೆಗೆ ಅದು ಅನುಕೂಲ ಆಗೋ ರೀತಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಇಡೀ ಒಂದು ಜಿಲ್ಲೆಯ ಒಂದು ಜನ ರುಡಿಯಾಗಿರುತ್ತಾರೆ ಗೆಲ್ಸ್ತೀರಾ ಈ ಸಲ ಹಾಗಾದ್ರೆ ಖಂಡಿತವಾಗೂ ಗೆಲ್ಸ್ತೀವಿ ಸರ್ ಎಷ್ಟು ಕೊಡ್ತೀರಾ ಎಷ್ಟು ಕೊಡ್ತೀರಾ ಕನಿಷ್ಠ ನಾನು ಹೇಳ್ತೀನಲ್ಲ 50,000 ಆದರೂ ಲೀಡ್ ಇರುತ್ತಾರೆ ಸುಧಾಕರ್ 50,000 ಲೀಡ್ ಗೆಲ್ಸ್ತಾರೆ ಖಂಡಿತವಾಗೂ ಎಸ್ ಸರ್ ನೋಡೋಣ ಮೇ 10 ತಾರೀಕು ಎಲೆಕ್ಷನ್ ಇದೆ ಮೇ 13 ತಾರೀಕು ರಿಸಲ್ಟ್ ಬರುತ್ತೆ ತುಂಬ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ತಾರೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಂತ ಸುಧಾಕರ್ ಬೇಕು ಅಂತ ಅವರ ಕಾರ್ಯಕರ್ತರ ಮಾತು ಬಿಜೆಪಿ ಮುಖಂಡರ ಮಾತು